ಶಿಕ್ಷಕಿ ದೀಪಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಎರಡು ದಿವಸಗಳಿಂದ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಒಂದು ಪ್ರಕರಣ. ಶಾಲೆಗೆ ಹೋಗಿದ್ದಂತಹ ಟೀಚರ್, ಮಧ್ಯಾಹ್ನ ಶಾಲೆಯಿಂದ ಹೊರಟವರು ಮನೆಗೆ ಬಾರದೆ ನಾಪತ್ತೆ ಆಗ್ತಾರೆ. ಆನಂತರ ಮನೆಯವರು ಹುಡುಕಾಟಿದ ಸಂದರ್ಭದಲ್ಲಿ ಒಂದು ಬೆಟ್ಟದ ತಪ್ಪಲಿನಲ್ಲಿ ಶಿಕ್ಷಕಿಯ ಸ್ಕೂಟರ್ ಕಾಣಸಿಗುತ್ತೆ. ಮುಂದುವರಿದು ಮನೆಯವರು ಹುಡುಕಾಟವನ್ನು ನಡೆಸಿದ ಸಂದರ್ಭದಲ್ಲಿ ಶಿಕ್ಷಕಿಯ ಮೃತದೇಹ ಒಂದು ಹೂತಿಟ್ಟ ಸ್ಥಿತಿಯಲ್ಲಿ ಮಣ್ಣಿನ ಅಡಿಯಲ್ಲಿ ಪತ್ತೆ ಆಗುತ್ತೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಶಿಕ್ಷಕಿ ಯಾಕೆ, ಯಾರು ಕೊಂದ್ರು, ಯಾವ ಕಾರಣಕ್ಕಾಗಿ ಕೊಲೆ ನಡೆದಿದೆ? ಈ ಥರದ ಹಲವಾರು ಪ್ರಶ್ನೆಗಳ ನಡುವೆ ಅವರದ್ದೇ ಗ್ರಾಮದ, ಅಂದರೆ ಮಂಡ್ಯದ ಮಾಣಿಕ್ಯನಹಳ್ಳಿ ಗ್ರಾಮದ ನಿತೀಶ್ ಎನ್ನುವ ಯುವಕ ನಾಪತ್ತೆ ಆಗಿದ್ದ. ಕಳೆದ ಎರಡು ದಿವಸಗಳಿಂದ ಸಿಕ್ಕಾಪಟ್ಟೆ ಸುದ್ದಿಯಾದಂತಹ ವಿಚಾರ ಇದು. ಇವತ್ತು ನಿತೀಶ್ನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಇನ್ನು ಆರೋಪಿ ನಿತೀಶ್ ಮತ್ತು ಶಿಕ್ಷಕಿ ದೀಪಿಕಾ ಒಂದೇ ಊರಿನವರು. ಜನವರಿ 20ನೇ ತಾರೀಕಿಗೆ ಮಧ್ಯಾಹ್ನ ಶಾಲೆಯಿಂದ ತೆರಳಿದ್ದ ದೀಪಿಕಾ ನಿಗೂಢವಾಗಿ ನಾಪತ್ತೆ ಆಗ್ತಾರೆ. ಬೆಟ್ಟದ ತಪ್ಪಲಿನಲ್ಲಿ ಸ್ಕೂಟರ್ ಪತ್ತೆಯಾಗುತ್ತೆ. ಮನೆಯವರು ಹುಡುಕಾಟಿದ ಸಂದರ್ಭದಲ್ಲಿ ಕಲ್ಲಿನಲ್ಲಿ ಜಜ್ಜಿ ದೀಪಿಕಾಳನ್ನು ಮಣ್ಣಿನ ಅಡಿಯಲ್ಲಿ ಹೂತು ಹಾಕಿ ಆ ಬಳಿಕ ನಿತೀಶ್ ಪರಾರಿ ಆಗಿದ್ದ. ಈಗ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈ ಟೀಚರ್ ಮತ್ತು ನಿತೀಶ್ನ ನಡುವೆ ಸ್ನೇಹ ಮತ್ತು ಸಲುಗೆ ಇತ್ತು. ಆದರೆ ಇದು ಮನೆಯವರಿಗೆ ಗೊತ್ತಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಟೀಚರ್ ಮತ್ತು ನಿತೀಶ್ನ ನಡುವೆ ಇದ್ದಂತಹ ಸಂಬಂಧ ಸ್ವಲ್ಪ ದೂರ ಆಗಿತ್ತು. ಆದರೆ ಕಳೆದ ಎರಡು ದಿನದ ಹಿಂದೆ ಇದೇ ನಿತೀಶ್ನ ಹುಟ್ಟುಹಬ್ಬ ಇತ್ತು. ಹೀಗಾಗಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಿತೀಶ್ ಟೀಚರ್ಗೆ ಹೇಳ್ತಾನೆ, ನನ್ನ ಹುಟ್ಟುಹಬ್ಬ ಇದೆ, ಬೆಟ್ಟಕ್ಕೆ ಬನ್ನಿ ಅಂತೇಳಿ. ಹಾಗಾಗಿ ದೀಪಿಕಾ ನಿತೀಶ್ಗಾಗಿ ಹೊಸ ಬಟ್ಟೆ ಎಲ್ಲವನ್ನ ಖರೀದಿ ಮಾಡಿಬಿಟ್ಟು ಬೆಟ್ಟಕ್ಕೆ ಹೋಗಿದ್ದಾಳೆ. ಬೆಟ್ಟದಲ್ಲಿ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಬೇರೆ ಬೇರೆ ಕಾರಣಗಳಿಗಾಗಿ ಒಬ್ರಿಗೊಬ್ಬರು ಜಗಳ ಆಡ್ಕೊಂಡಿದ್ದಾರೆ. ಜಗಳ ಆಡಿಕೊಂಡವರು ಕೊನೆಗೆ ಅಲ್ಲೇ ಬಂದಿದ್ದಂತಹ ಪ್ರವಾಸಿಗರು ಕೂಡ ಒಬ್ರನ್ನೊಬ್ಬರು ದೂಡಿಕೊಳ್ಳುವಂಥದ್ದು ಆ ವಿಡಿಯೋದಲ್ಲಿ ಸೆರೆ ಹಿಡಿದಿದ್ದಾರೆ. ಆನಂತರ ಈ ನಿತೀಶ್ ಮೊದಲೇ ಬೆಟ್ಟದ ತಪ್ಪಲಲ್ಲಿ ಒಂದು ಗುಂಡಿ ಮಾಡಿಟ್ಟಿದ್ದ. ಅಂದರೆ ಆತನ ಉದ್ದೇಶ ಕೊಲೆ ಮಾಡೋದೇ ಆಗಿತ್ತು. ಏನು ಬೆಟ್ಟಕ್ಕೆ ಬರ್ತ್ಡೇ ನೆಪದಲ್ಲಿ ಕರೆಸ್ಕೊಂಡಿದ್ದ ಎಲ್ಲ ಮಾಡಿದ್ರೂ ಕೂಡ ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಅನ್ನೋದಕ್ಕೆ ಇದು ಸಾಕ್ಷಿ. ಮೊದಲೇ ಗುಂಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದ. ಆನಂತರ ಕಲ್ಲಿನಲ್ಲಿ ಜಜ್ಜಿ ಶಿಕ್ಷಕಿಯನ್ನು ಕೊಲೆ ಮಾಡಿ ಆನಂತರ ಗುಂಡಿಯಲ್ಲಿ ಹಾಕಿಬಿಟ್ಟು ಪರಾರಿ ಆಗಿದ್ದಾನೆ. ಈಗ ನಿತೀಶ್ ಎನ್ನುವ ಆರೋಪಿಯನ್ನು ಬಂಧಿಸುವಲ್ಲಿ ಮಂಡ್ಯ ಪೊಲೀಸರು ಯಶಸ್ವಿ ಆಗಿದ್ದಾರೆ.